ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚಳಿಗಾಲ ಬಂತು ಅಂದ್ರೆ ರೋಗಗಳಂತೂ ಸರ್ವೇ ಸಾಮಾನ್ಯ ಅನ್ನೋ ಮಾತಿದೆ. ಚಳಿಗಾಲ ಅಂದ್ರೆ ಅಸ್ತಮಾ ಅಲರ್ಜಿ ಸೀಸನ್ ಅಂತಾನೆ ಅರ್ಥ. ಹೌದು, ಚಳಿಗಾಲ ಅಸ್ತಮಾದಿಂದ ಬಳಲ್ತಾ ಇರೋರಿಗೆ ಸಂಕಷ್ಟದ ಕಾಲ. ಸೀನುವಿಕೆ, ಬಾಯಿ ಅಥವಾ ಗಂಟಲು ಕೆರೆತ, ಕೆಮ್ಮು, ಉಸಿರಾಟಕ್ಕೆ ತೊಂದರೆ, ಎದೆಯಲ್ಲಿ ಬಿಗಿತದ ಭಾವನೆ ಅಸ್ತಮಾ ಅಲರ್ಜಿಯ ಪ್ರಮುಖ ಲಕ್ಷಣಗಳಾಗಿದೆ. ವಯೋವೃದ್ಧರು ಮತ್ತು ಮಕ್ಕಳು ಅಸ್ತಮಾಗೆ ಬಳಲಿ ಬೆಂಡಾಗ್ತಾರೆ. ವಾತಾವರಣದ ಬದಲಾವಣೆಯಿಂದ ಅಸ್ತಮಾ ರೋಗಿಗಳು ಕ್ಷಣ ಕ್ಷಣಕ್ಕೂ ವ್ಯಥಪಡ್ತಾರೆ. ಅಸ್ತಮಾ ವಾತಾವರಣ ಮತ್ತು ಅನುವಂಶಿಕ ಕಾರಣಗಳಿಂದ ಬರಬಹುದು, ಆದರೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ರೆ ಅಸ್ತಮಾದಿಂದ ದೂರ ಉಳಿಬಹುದು. ಹಾಗಾದ್ರೆ ಅಸ್ತಮಾದಿಂದ ಪಾರಾಗೋದಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಈಗಾಗಲೇ ಅಸ್ತಮಾದಿಂದ ಬಳಲ್ತಾ ಇರೋರು ಯಾವ ಚಿಕಿತ್ಸೆಯನ್ನ ಪಡಿಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅಸ್ತಮಾ ಅಲರ್ಜಿ ಅಂದ್ರೆ ಈ ಸಮಸ್ಯೆಗಳು ಹೆಚ್ಚಾಗಿ ಈ ಕೋಲ್ಡ್ ಸೀಸನ್ ಅಲ್ಲಿ ಉಲ್ಬಣ ಆಗುವಂತಹ ಸಮಯ. ಅಂದ್ರೆ ಇನ್ನೇನು ಈಗ ಕೋಲ್ಡ್ ಸೀಸನ್ ಕೂಡ ಮುಗಿತಾ ಇದೆ, ಬಟ್ ಆದ್ರೂ ಕೂಡ ಸಾರ್ವಕಾಲಿಕವಾಗಿ ಅಂದ್ರೆ ಎಲ್ಲಾ ಕಾಲದಲ್ಲೂ ಈ ಒಂದು ರೋಗವನ್ನ ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಈ ಅಲರ್ಜಿ ಮತ್ತೆ ಅಸ್ತಮಾ ಅನ್ನುವಂಥದ್ದು ಎರಡು ಇಂಟರ್ ರಿಲೇಟೆಡ್ ಆಗಿರುತ್ತೆ, ಯಾವ ಕಾರಣಕ್ಕಾಗಿ ಇದು ಬರುತ್ತೆ? ಖಂಡಿತ. ಸೊ ಅಲರ್ಜಿ ಆಸ್ತಮಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅಲರ್ಜಿ ಬೇರೆ ಆಸ್ತಮಾ ಬೇರೆ ಅಂತ ತಿಳ್ಕೊಳ್ತಾರೆ. ಸೊ ಅಲರ್ಜಿ ಮತ್ತು ಆಸ್ತಮಾ ಇಟ್ ಗೋಸ್ ಹ್ಯಾಂಡ್ ಟು ಹ್ಯಾಂಡ್ ಅಂತಲೇ ಹೇಳ್ಬೋದಾಗುತ್ತೆ, ಪ್ಯಾರಲಲ್ ಆಗಿ ಹೋಗುವಂಥದ್ದು. ಸೊ ಯಾರ್ಯಾರು ಅಲರ್ಜಿಯಿಂದ ಬಳಲಿರ್ತಾರೆ, ಒಂದಲ್ಲ ಒಂದು ದಿವಸ ಅವ್ರ ಆಸ್ತಮಾಯಿಂದ ಬಳಲಬೇಕಾಗತ್ತೆ. ಸೊ ಅಥವಾ ಯಾರ್ಯಾರು ಆಸ್ತಮಾಯಿಂದ ಬಳಲ್ತಾ ಇರ್ತಾರೆ, ಒಂದಲ್ಲ ಒಂದು ದಿವಸ ಅವ್ರ ಅಲರ್ಜಿಯಿಂದ ಬಳಲಿರ್ತಾರೆ ಇಫ್ ನಾಟ್ ಟ್ರೀಟೆಡ್. ಸೊ ಅಲರ್ಜಿ ಅಂತ ನಾವು ತಗೊಂಡ್ರೆ, ಸೊ ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಥವಾ ಸಿನೋನಿಮ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೇವೆ, ಅಂದರೆ ಸೂಕ್ಷ್ಮತೆ. ಖಂಡಿತ ಪ್ರತಿಯೊಬ್ಬರು ಒಂದಲ್ಲ ಒಂದು ಪದಾರ್ಥಕ್ಕೆ, ಒಂದಲ್ಲ ಒಂದು ಐಟಮ್ಸ್ಗೆ ಸೂಕ್ಷ್ಮತೆ ಸೆನ್ಸಿಟಿವ್ ಇದ್ದೇ ಇರ್ತಾರೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಧೂಳಿಗೆ ಹೋದರೆ ನನಗೆ ಅಲರ್ಜಿ ಉಂಟಾಗುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ, ಎಷ್ಟೋ ಜನಕ್ಕೆ ಥಂಡಿಯ ವಾತಾವರಣಕ್ಕೆ ನಾನು ಎಕ್ಸ್ಪೋಸ್ ಆದರೆ ನನಗೆ ಅಲರ್ಜಿ ಉಂಟಾಗುತ್ತೆ ಅಂತ ಹೇಳ್ತಾರೆ, ಎಷ್ಟೋ ಜನ ಪದಾರ್ಥಗಳಿಗೆ ಅಲರ್ಜಿಗೆ ಉಂಟಾಗಿರ್ತಾರೆ, ಅಂದರೆ ಈ ಮಾಂಸಾಹಾರನ ಸೇವನೆ ಮಾಡಿದ್ರೆ ಅಲರ್ಜಿ ಉಂಟಾಗುತ್ತೆ, ಏನೋ ಕಾಳುಗಳನ್ನ ಸೇವನೆ ಮಾಡಿದ್ರೆ ಸ್ಕಿನ್ ಮೇಲೆ ದಂದೆ ಥರ ಬರುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ, ಅಥವಾ ಹಾಲಿನ ಪದಾರ್ಥದಿಂದ ಮಾಡಿರುವಂಥ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಅಲರ್ಜಿ ಉಂಟಾಗುತ್ತೆ. ಸೊ ಇದನ್ನೇ ನಾವು ಅಲರ್ಜಿಕ್ ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಒಂದು ಆಸ್ತಮಾನ ನಾವು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಆಸ್ತಮಾ ಇಸ್ ಎ ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ ಆಫ್ ದ ಹೇರ್ ವೇಸ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ಶ್ವಾಸನಾಳಗಳಲ್ಲಿ ಯಾವಾಗ ಉರಿಯೂತಕ್ಕೆ ಒಳಗಾಗುತ್ತೆ, ಸೋಂಕಿಗೆ ಒಳಗಾಗುತ್ತೆ, ನಾಳಗಳು ಸಣ್ಣ ಆಗುತ್ತೆ, ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ, ಸೊ ಆಗ ಉಸಿರಾಟದ ಒಂದು ಸಮಸ್ಯೆ ಉಂಟಾಗುತ್ತೆ. ಸೊ ಇದೇ ಕಂಡೀಷನ್ನೇ ನಾವು ಆಸ್ತಮಾ ಅಂತ ಹೇಳಿ ಕರಿತೇವೆ. ಎಪಿಡೆಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 10 ಲಕ್ಷದಿಂದ 20 ಲಕ್ಷ ಜನರು ಒಂದು ವರ್ಷಕ್ಕೆ ಈ ಅಲರ್ಜಿ ಮತ್ತು ಆಸ್ತಮಾ ಅನ್ನೋ ಕಂಡೀಷನ್ಸ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಸಣ್ಣ ವಯಸ್ಸಿನ ಮಕ್ಕಳಂತೂ, ಫಾರ್ ಎಕ್ಸಾಂಪಲ್ 5 ವರ್ಷದಿಂದ ಒಂದು 15 ವರ್ಷದ ಮಕ್ಕಳಂತೂ ತುಂಬ ಜನ ಇವತ್ತಿನ ದಿನಗಳಲ್ಲಿ ಸಫರ್ ಮಾಡ್ತಾ ಇದ್ದಾರೆ, ಡ್ಯೂ ಟು ಬಿಕಾಸ್ ಆಫ್ ದೇರ್ ರೆಸಿಸ್ಟೆನ್ಸ್ ಪವರ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಪಲ್ಯೂಟೆಡ್ ಏರಿಯಾದಲ್ಲಿ ವಾಸ ಆಗ್ತಾರೋಂಥ ಜನರಾಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ವಾಸ ಆಗ್ತಾರೋಂಥ ಜನಗಳಾಗಿರ್ಬೋದು, ದೇ ವಿಲ್ ಬಿ ಎಕ್ಸ್ಪೋಸಿಂಗ್, ಅಂದರೆ ಯಾವುದೇ ರೀತಿ ಒಂದು ಧೂಳಿಗಾಗಲಿ ಕೋಲ್ಡ್ಗಾಗಲಿ ದಿನನಿತ್ಯ ಅವ್ರು ಎಕ್ಸ್ಪೋಸ್ ಆಗ್ತಾನೆ ಇರಬೇಕಾಗತ್ತೆ. ಸೊ ಆಗ ಏನಾಗುತ್ತೆ, ಅವರು ಅಲರ್ಜನ್ಸ್ಗೆ ಸೆನ್ಸಿಟಿವ್ ಆಗಿ ಈ ರೀತಿಯ ಒಂದು ಅಲರ್ಜನ್ಸ್ಗೆ ಅಥವಾ ಅಲರ್ಜಿಗೆ ಉಂಟಾಗುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಅಲರ್ಜಿ ಅಂತ ನಾವು ತಗೊಂಡ್ರೆ ಇಟ್ ಅಫೆಕ್ಟ್ಸ್ 2 ಸಿಸ್ಟಮ್ ಆಫ್ ದ ಬಾಡಿ, ಅಂದರೆ 2 ಅಂಗಾಂಗಗಳ ಮೇಲೆ ಅದು ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಮೊದಲನೇದಾಗಿ ಚರ್ಮದ ಮೇಲೆ ಅಫೆಕ್ಟ್ ಆಗುತ್ತೆ, ಎರಡನೇದಾಗಿ ರೆಸ್ಪಿರೇಟ್ರಿ ಆರ್ಗನ್ಸ್ ಅಂದರೆ ಶ್ವಾಸಕೋಶದ ಅಂಗಾಂಗಗಳ ಮೇಲೆ ಅಫೆಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಎಷ್ಟೋ ಜನರಲ್ಲಿ ನಾವು ನೋಡ್ಬೋದು, ಸರ್ ನನಗೆ ಏನೋ ಒಂದು ಪದಾರ್ಥ ತೊಗೊಂಡ್ರೆ ಸ್ಕಿನ್ ಮೇಲೆ ದಂದೆ ಥರ ಬರುತ್ತೆ, ಗಂದೆ ಥರ ಬರುತ್ತೆ, ಸ್ಕಿನ್ ಎಲಿವೇಟ್ ಆಗುತ್ತೆ, ತುಂಬ ಕೆರೆತ ಉಂಟಾಗುತ್ತೆ ಅಂತ ಹೇಳಿ. ಇದನ್ನು ನಾವು ಮೆಡಿಕಲ್ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ಕರಿತೇವೆ. ಸೊ ಈ ಅಲರ್ಜಿಕ್ ಅರ್ಟಿಕೇರಿಯಾದಲ್ಲಿ ಏನಾಗುತ್ತೆ, ಸ್ಕಿನ್ ಇಚ್ಚಿಂಗ್ ಇರುತ್ತೆ, ಎಲಿವೇಷನ್ ಆಫ್ ದ ಸ್ಕಿನ್ ಇರುತ್ತೆ, ರೆಡ್ ರೆಡ್ ರ್ಯಾಶಸ್ನ ನೋಡ್ತಾ ಹೋಗ್ಬೋದಾಗುತ್ತೆ. ಯಾರ್ಯಾರು ಅಲರ್ಜಿಕ್ ಅರ್ಟಿಕೇರಿಯಿಂದ ಸಫರ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಸಮಸ್ಯೆಗಳಿಗೆ ಒಳಗಾಗಬೇಕಾಗತ್ತೆ. ಅಂದರೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ ಅಲರ್ಜಿಕ್ ಟ್ಯಾಬ್ಲೆಟ್ಸ್ಗಳಿಗೆ, ಟ್ಯಾಬ್ಲೆಟ್ ತೊಗೊಂಡ್ರೇ ನನಗೆ ಇಚ್ಚಿಂಗ್ ಕಡಿಮೆ ಆಗುತ್ತೆ ಡಾಕ್ಟರ್, ಇಲ್ಲಾಂದರೆ ನನಗೆ ನಿದ್ದೆ ಸಹ ಮಾಡೋಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಅಲರ್ಜಿ ಉಂಟಾಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಮೆಡಿಕಲ್ ಇದನ್ನು ನಾವು ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ಕರಿತೇವೆ. ಅದೇ ಒಂದು ಅಲರ್ಜಿ ಶ್ವಾಸಕೋಶದ ಅಂಗಾಂಗಗಳ ಮೇಲೆ ಅದು ಎಫೆಕ್ಟ್ ಆಯಿತು ಅಂದರೆ, ಇಲ್ಲಿ 4 ಥರದ ಒಂದು ಸ್ಟೇಜಸ್ಸಲ್ಲಿ ಮನುಷ್ಯನಿಗೆ ತೊಂದರೆ ಕೊಡ್ತಾ ಹೋಗ್ತಾ ಇರುತ್ತೆ. ಮೊದಲನೇದಾಗಿ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳಿ ಕರಿತೇವೆ, ಎರಡನೇದಾಗಿ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳಿ ಕರಿತೇವೆ, ಮೂರನೇದಾಗಿ ಅಲರ್ಜಿಕ್ ಬ್ರಾಂಕೈಟಿಸ್, ಅದೇ ರೀತಿ ಕೊನೆಯದಾಗಿ ಅಲರ್ಜಿಕ್ ಆಸ್ತಮಾ. ಈ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳಿದ್ರೆ
ಮುಖ್ಯವಾಗಿ 3 ವರ್ಷದಿಂದ 10 ವರ್ಷದ ಮಕ್ಕಳು ತುಂಬ ಜನ ಈ ಅಲರ್ಜಿ ಕ್ರೈನಟಿಸ್ಗೆ ತುತ್ತಾಗ್ತಾರೆ. ತುಂಬ ಜನ ಪೇರೆಂಟ್ಸ್ ನಮ್ಮ ಕ್ಲಿನಿಕ್ಸ್ಗೆ ಬರ್ತಾರೆ, ಸರ್ ನನ್ನ ಮಗುಗೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 10-15 ಸರಿ ಸ್ನೀಸಿಂಗ್ ಆಗ್ತಾ ಹೋಗ್ತಾ ಇರುತ್ತೆ, ಯಾವಾಗಲೂ ನನಗೆ ಮೂಗಲ್ಲಿ ಸೋರ್ತಾ ಹೋಗ್ತಾ ಇರುತ್ತೆ, ಯಾವಾಗಲೂ ಅಕ್ಷಿ ಆಗ್ತಾ ಇರುತ್ತೆ, ಯಾವಾಗಲೂ ನೋಸ್ ಬ್ಲಾಕ್ ಆಗ್ತಾ ಇರುತ್ತೆ, ಕಣ್ಣು ಇಚ್ಚಿಂಗ್ ಆಗ್ತಾ ಇರುತ್ತೆ, ನಾಲಿಗೆಯಲ್ಲಿ ಅಥವಾ ಗಂಟಲಲ್ಲಿ ಕೆರೆತ ಉಂಟಾಗ್ತಾ ಇರುತ್ತೆ. ಈ ರೀತಿಯ ಲಕ್ಷಣಗಳು ನಾವು ಅಲರ್ಜಿ ಕ್ರೈನಟಿಸ್ ಲಕ್ಷಣಗಳು ಅಂತ ಹೇಳಿ ಕರಿಬೋದು. ಸಿ, ಮನುಷ್ಯನ ದೇಹದಲ್ಲಿ ಯಾವಾಗ ಅಲರ್ಜಿ ಉಂಟಾಗ್ತಾ ಹೋಗ್ತಾ ಇರುತ್ತೆ, ಸಿ ಎಲ್ಲರೂ ಕೂಡ ಮನೇಲಿ ಇರೋರ್ಗೆಲ್ಲ ಅಲರ್ಜಿ ಉಂಟಾಗೋದಿಲ್ಲ. ಪ್ರತಿಯೊಬ್ಬರ ದೇಹದ ರಕ್ತದಲ್ಲಿ ಏನಾಗುತ್ತೆ, ರಕ್ತ ಕಣಗಳು ಅಂತ ಹೇಳ್ತೀವಿ, ಎಕ್ಸ್ಪೆಷಲಿ ಆಂಟಿಬಾಡಿ ಸೆಲ್ಸ್ ಅಂತ ಹೇಳ್ತೀವಿ, WBC ಅಂದರೆ ಬಿಳಿ ರಕ್ತ ಕಣಗಳಾಗಿರ್ಬೋದು, ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಯೂಸಿನೋಫಿಲ್ಸ್ ಆಗಿರ್ಬೋದು, ಯಾವುದೇ ಒಂದು ನಮ್ಮ ದೇಹದ ಒಳಗಡೆ ಅಲರ್ಜನ್ಸ್ ಅದು ಬಂದು ಅಫೆಕ್ಟ್ ಆಗದೆ ಇರಂಗೆ ಆಂಟಿಬಾಡಿ ಸೆಲ್ಸ್ ನೋಡ್ತಾ ಹೋಗ್ತಾ ಇರುತ್ತೆ. ಸೊ ಯಾರ ಒಂದು ದೇಹದಲ್ಲಿ ಈ ಆಂಟಿಬಾಡಿ ಸೆಲ್ಸಿನ ಫಂಕ್ಷನ್ಸ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಅದರ ಕೆಲಸ ಅದು ಮಾಡೋದಿಲ್ಲ, ಆಗ ದ ಪರ್ಸನ್ ಇಸ್ ಮೋರ್ ಪ್ರೋನ್ ಟು ಗೆಟ್ ಅಂಡ್ ರಿಪೀಟೆಡ್ ಅಲರ್ಜಿ ಅಂತ ಹೇಳ್ತೀವಿ. ಸೊ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಬರ್ತಾ ಇರುವಂಥದ್ದು ಇದೇ ಒಂದು ಕಾರಣಕ್ಕೆ. ಸೊ ಇದು ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳಿ ಕರಿತೇವೆ. ಇನ್ನೊಂದು ಸ್ವಲ್ಪ ಥರದ ಜನಗಳು ಅಲರ್ಜಿಕ್ ಸೈನಸೈಟ್ಸ್ ಇಂದ ಬಳಲ್ತಾರೆ. ಸೊ ಸೈನಸಸ್ ಆರ್ ದ ಏರ್ ಫಿಲ್ಡ್ ಸ್ಪೇಸಸ್ ಆರ್ ದ ಏರ್ ಫಿಲ್ಡ್ ಓಪನಿಂಗ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದಿಸ್ ಕಲ್, ಅಂದರೆ ನಮ್ಮ ತಲೆಬುರುಡೆಯಲ್ಲಿರೋ ರಂಧ್ರಕ್ಕೆ ತೂತಿಗೆ ನಾವು ಸೈನಸ್ ಅಂತ ಹೇಳಿ ಕರಿತೇವೆ. ಈ ಸೈನಸ್ ಭಾಳ ಮುಖ್ಯ ಆಗುತ್ತೆ, ಯಾಕಂದರೆ ನಮ್ಮ ತಲೆಬುರುಡೆ ಒಳಗಿನ ಏರ್ ಪ್ರೆಷರ್ ಆಗಿರ್ಬೋದು ಮತ್ತು ಹೊರಗಿನ ಏರ್ ಪ್ರೆಷರ್ ಆಗಿರ್ಬೋದು ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಸೈನಸಸ್ ಭಾಳ ಮುಖ್ಯ ಆಗುತ್ತೆ. ಮತ್ತು ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ನಮ್ಮ ತಲೆಬುರುಡೆ ನಮಗೆ ಭಾರ ಆಗಬಾರ್ದು ಅನ್ನೋದಕ್ಕೆ ಈ ಸೈನಸಸ್ ಭಾಳ ಮುಖ್ಯ ಆಗುತ್ತೆ. ಬಟ್ ತಲೆಬುರುಡೆಯಲ್ಲಿ ಏನೇ ಒಂದು ಸೋಂಕಾಯಿತು ಅಥವಾ ಏನೇ ಒಂದು ಕಫ ತುಂಬಿಕೊಳ್ತು ಅಂದರೆ ಆ ಮ್ಯೂಕಸ್ ಮೆಂಬ್ರೇನಿಂದ ಆ ಸೈನಸ್ ಮೂಲಕ ಅದು ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಬಟ್ ಈ ಸೈನಸೈಟಿಸ್ ಪೇಷೆಂಟ್ಸಲ್ಲಿ ಏನಾಗುತ್ತೆ, ಆ ಸೈನಸ್ ಅನ್ನೋದು ಬ್ಲಾಕ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಪಫಿನೆಸ್ ಆಫ್ ಫೇಸ್ ಆಗುವಂಥದ್ದು, ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತುಂಬಾ ಊದುತ್ತೆ ಡಾಕ್ಟರ್, ಮತ್ತು ತಲೆನೋವು ಬರ್ತಾ ಇರುತ್ತೆ ಅವಾಗವಾಗ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಹಲ್ಲುನೋವು ಬರ್ತಾ ಇರುತ್ತೆ. ಸೊ ಈ ಥರದ ಒಂದು ಸೈನಸೈಟಿಸ್ ಲಕ್ಷಣಗಳನ್ನ ನಾವು ನೋಡ್ಬೋದಾಗತ್ತೆ. ಫ್ರಂಟಲ್ ಸೈನಸೈಟಿಸ್ ಅಂತ ಹೇಳ್ತೀವಿ, ಮ್ಯಾಕ್ಸಿಲರಿ ಸೈನಸೈಟಿಸ್ ಅಂತ ಹೇಳ್ತೀವಿ. ತುಂಬ ಜನ ಈ ಪ್ಯಾರಾನೇಸಲ್ ಸೈನಸಸ್ ಎಕ್ಸ್ರೇನ ಮಾಡಿಸ್ತಾರೆ, ಅಂದರೆ ನಮ್ಮ ತಲೆಬುಡೆಯ ಒಂದು ಎಕ್ಸ್ರೇನ ಮಾಡಿದಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಯಾವ ಸೈನಸೈಟಿಸಿಂದ ಬಳಲ್ತಾ ಇದೆ ಅನ್ನೋದು, ಇದು ಎರಡನೇ ಹಂತವಾಗಿ ನಾವು ನೋಡ್ಬೋದು. ಅದೇ ರೀತಿ ಮೂರನೇ ಹಂತವಾಗಿ ನಾವು ನೋಡುವಂಥದ್ದೇ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ತುಂಬ ಜನ ಯಾರು ಧೂಮಪಾನಕ್ಕೆ ಒಳಗಾಗ್ತಾರೆ ಅಂಥವರು ಈ ರೀತಿಯ ಒಂದು ಸಮಸ್ಯೆಗೆ ಒಳಗಾಗ್ತಾರೆ, ತುಂಬ ಕೆಮ್ಮಿಗೆ ಒಳಗಾಗುವಂಥದ್ದು, ತುಂಬ ಕಫ ಬರುತ್ತೆ, ತುಂಬ ಸ್ಪೂಟಮ್ ಬರುತ್ತೆ, ಸ್ವಲ್ಪ ಅವರು ಧೂಳಿಗೋದ್ರೆ ಡಸ್ಟ್ಗೋದ್ರೆ ಕೆಮ್ಮು ಬರುವಂಥದ್ದು, ಇದನ್ನು ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಒಂದು ಅಲರ್ಜಿಕ್ ಆಸ್ತಮಾ ಸಫರ್ ಮಾಡ್ತಾರವ್ರು ಏನಾಗ್ತಾರೆ, ತುಂಬ ಉಸಿರಾಟದ ಒಂದು ಸಮಸ್ಯೆ ಒಳಗಾಗುವಂಥದ್ದು, ಇದೊಂದು ಲೋವರ್ ಇನ್ಫೆಕ್ಷನ್ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಈ ಆಸ್ತಮಾ ಅನ್ನೋ ಕಂಡೀಷನ್ಸಲ್ಲಿ ಏನಾಗುತ್ತೆ, ನಮ್ಮ ಶ್ವಾಸನಾಳಗಳಲ್ಲಿ ನಾವು ಮಸಲ್ ಬ್ಯಾಂಡ್ಸ್ ಅನ್ನೋದು ನೋಡ್ತಾ ಹೋಗ್ತಾ ಇರ್ತೀವಿ. ಸೊ ಆಸ್ತಮಾ ಇರೋರಲ್ಲಿ ಈ ಮಸಲ್ ಬ್ಯಾಂಡ್ಸ್ ಏನಾಗುತ್ತೆ, ಭಾಳನೇ ಟೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕನ್ಸ್ಟ್ರಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಎದೆಯಲ್ಲಿ ಬಿಗಿತದ ಭಾವನೆ ಉಂಟಾಗುವಂಥದ್ದು, ಏನೋ ಒಂಥರ ಟೈಟ್ನೆಸ್ ಫೀಲಿಂಗ್ ಆಗುವಂಥದ್ದು, ಎದೆಯಲ್ಲಿ ಭಾರ ಉಂಟಾಗುವಂಥದ್ದು, ಈ ರೀತಿಯ ಒಂದು ಲಕ್ಷಣಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಈ ಸೋಂಕು ಹೆಚ್ಚಾಗಿರೋದ್ರಿಂದ ಸೊ ಕಫ ತುಂಬ ಉತ್ಪತ್ತಿ ಆಗ್ತಾ ಇರುತ್ತೆ, ಮತ್ತು ನಾಳಗಳು ಸಣ್ಣ ಆಗುತ್ತೆ. ಸೊ ನಾವೇನು ಗಾಳಿನ ಮೂಗಿನಿಂದ ತಗೋತೀವಿ ಅದು ಶ್ವಾಸಕೋಶ ಹೋಗೋದಕ್ಕೆ ಜಾಗ ಬೇಕಾಗುತ್ತೆ. ಸೊ ಯಾವಾಗ ಶ್ವಾಸನಾಳಗಳಲ್ಲಿ ಜಾಗ ಇರೋದಿಲ್ಲ ಅವ್ರಿಗೆ ಈ ರೀತಿಯ ಒಂದು ಉಸಿರಾಟದ ಸಮಸ್ಯೆ ಉಂಟಾಗುವಂಥದ್ದಾಗಲಿ, ವೀಸಿಂಗ್ ಉಂಟಾಗುವಂಥದ್ದಾಗಲಿ, ಈ ರೀತಿಯ ಒಂದು ಲಕ್ಷಣಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ ಮಾತನಾಡಿಸೋಣ. ಚಿಕ್ಕಬಳ್ಳಾಪುರದಿಂದ ಆಂಜನೇಯ ರೆಡ್ಡಿಯವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಆಂಜನೇಯ ರೆಡ್ಡಿ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಮಾತನಾಡಿ, ಸಮಸ್ಯೆ ಏನಿದೆ? ನಮಗೆ ನಮಸ್ತೆ ಆಂಜನೇಯ ರೆಡ್ಡಿ ಅವರೇ, ಹೇಳಿ, ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ನಮಸ್ಕಾರ ಸರ್. ಹೇಳಿ ಸರ್. ಸರ್, ನಮ್ಗೆ ಅಲರ್ಜಿ ಇದು ಅಲ್ಲಿ ಹುಡುಕಾಟ ಆಗಿದೆ ಕಾಲ ಮೇಲೆ. ಓಕೆ, ಮುಂಗಾಲ ಮೇಲೆ. ಹೇಳಿ ಹೇಳಿ. ಹುಳುಕಾಟ, ಹುಳುಕಾಟ. ಓಕೆ, ಅದು ಸ್ವಲ್ಪ ಗಜ್ಜಿ ತರ ಎರಡು ಕಾಲಲ್ಲಿ ಆಗಿದೆ, ಸುಮಾರ್ದಿಂದ ವಾಸಿ ಆಗ್ತಿಲ್ಲ ಸರ್ ಅದಕ್ಕೆ. ಏನು? ಓಕೆ, ಎಲ್ಲಾದ್ರೂ ವೈದ್ಯನ ಭೇಟಿ ಆಗಿದ್ರಾ? ಹೋಗಿದ್ದು ಸರ್, ಕ್ಲೋಬಿಡ್ ಜಿಎಂ ಅಂತ ಆಯಿಂಟ್ಮೆಂಟ್ ಕೊಟ್ರು. ಓಕೆ, ಅದರಲ್ಲೇನು ಕಂಟ್ರೋಲ್ ಆಗಲಿಲ್ಲ. ಓಕೆ, ಅದಕ್ಕೋಸ್ಕರ ನಿಮ್ಮ ಸಂಪರ್ಕ ಮಾಡ್ತಾ ಇದ್ದೆ. ಓಕೆ ಸರ್. ಸಿ, ಮೊದಲನೇದಾಗಿ ತಿಳ್ಕೊಳ್ಳಿ ಆಂಜನೇಯ ಅವರೇ, ಯಾವುದೇ ಒಂದು ಚರ್ಮದ ಸಮಸ್ಯೆ ಮೇಲೆ ಮೇಲೆ ಸ್ಪ್ರೇಗಳನ್ನ ಅಪ್ಲೈ ಮಾಡೋದ್ರಿಂದ, ಮುಲಾಮ್ಗಳನ್ನ ಅಪ್ಲೈ ಮಾಡೋದ್ರಿಂದ ಹೋಗುವಂಥದ್ದಲ್ಲ. ಚರ್ಮದ ಸಮಸ್ಯೆಗಳು ನಾನಾ ಥರದಗಳ ಸಮಸ್ಯೆಗಳಿದೆ. ಸೊ ಅದರಲ್ಲಿ ಎಲ್ಲ ನೋಡೋದಕ್ಕೂ ಒಂದೇ ಥರ ಕಾಣುತ್ತೆ, ಸರ್ಟೇನ್ ಡಿಸೀಸಸ್ ಅಂತ ಹೇಳುವಂಥದ್ದು. ಸೊ ನಿಮಗೆ ಉಳ್ಕಡ್ಡಿ ಆಗಿದೆಯಾ, ಎಕ್ಸಿಮಾ ಆಗಿದೆಯಾ, ಅಥವಾ ಸೋರಿಯಾಸಿಸ್ ಆಗಿದೆಯಾ, ಏನಾದರೂ ಸ್ಕೇಬಿಸ್ ಏನಾದರೂ ಆಗಿದೆಯಾ, ಯಾವ ಥರದ ಒಂದು ಚರ್ಮದ ಸಮಸ್ಯೆ
ಸಮಸ್ಯೆಗೆ ಒಳಗಾಗಿದ್ದೀರಾ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಸೊ ಅದನ್ನ ತಿಳ್ಕೊಂಡು ನಾವು ಕರೆಕ್ಟ್ ಆದ ಒಂದು ಚಿಕಿತ್ಸೆನ ಪಡ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಸೊ ಮೊದಲನೇದಾಗಿ ಈ ಚರ್ಮದ ತ್ವಚೆನ ಇಂಪ್ರೂವ್ಮೆಂಟ್ ಮಾಡುವಂತ ಪದಾರ್ಥಗಳು ತುಂಬಾ ಇದಾವೆ. ಡೈಲಿ ಒಂದು 1-2 ತುಳಸಿ ಎಲೆಯನ್ನು ನೀವು ಸೇವನೆ ಮಾಡ್ತಾ ಬನ್ನಿ. ತುಂಬಾ ಕಾಲ್ಗಾಗ್ಲಿ, ಸೊ ಎಲ್ಲಿ ನಿಮಗೆ ಅಲರ್ಜಿ ಉಂಟಾಗಿದೆ ತುಂಬಾ ಬಿಸಿನೀರು ಹಾಕಕ್ಕೆ ಹೋಗ್ಬೇಡಿ. ಸರ್ಟೆನ್ ಫುಡ್ ಹ್ಯಾಬಿಟ್ಸ್ ಅಲ್ಲಿ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಜೊತೆಗೆ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಅಥವಾ ಬ್ರಾಂಚ್ ಆಗುತ್ತೆ ಬಂದು ಭೇಟಿಯಾಗಿ ಸರ್ ಆನ್ ಎಕ್ಸಾಮಿನೇಷನ್ ನೋಡಿ ಯಾವ ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರ ಅಂತ ತಿಳ್ಕೊಂಡು ಚಿಕಿತ್ಸೆನ ನೀವು ಪಡ್ಕೊಳ್ಬಹುದಾಗತ್ತೆ. ಧನ್ಯವಾದ ಆಂಜನೇಯ ರೆಡ್ಡಿ ಅವರೇ ಕರೆ ಮಾಡೋದಕ್ಕಾಗಿ. ನಂಜೇಗೌಡ ಅವರು ಕರೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಿಂದ. ನಮಸ್ತೆ ನಂಜೇಗೌಡ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ರೆ ಮಾತನಾಡಿ ಸರ್, ಸಮಸ್ಯೆ ಏನಿದೆ? ಕೊಡಿ ಕೊಡಿ ಮೇಡಮ್. ನಮಸ್ತೆ ಸರ್, ಹೇಳಿ, ಏನ್ ತೊಂದ್ರೆ ಸರ್? ಅದೇ ನನಗೆ ವಿಪರೀತ ಕೆಮ್ಮು. ಕೆಮ್ಮು ಬರ್ತಾ ಇದೆ. ಓಕೆ. ಕೆಮ್ಮು, ಕಫ. ಕಫ ಬರ್ತಾ ಇದೆ. ಕಫ ಬೆಳಗ್ಗೆ ಒಂದು, ನೈಟ್ ರಾತ್ರಿ ಹೊತ್ತು, ಅಥವಾ ಸ್ವಲ್ಪ ಕೋಲ್ಡ್ ಏನಾದ್ರೂ ತಿಂದ್ರೆ ಆತರ ಆಗುತ್ತೆ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ನಾನು ಸುಮಾರು 1-2 ವರ್ಷದಿಂದ ಐತೆ. ಅದು ಈ ವರ್ಷ 1 ತಿಂಗಳಿಂದ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಓಕೆ. ಏನಾದ್ರೂ ಅಭ್ಯಾಸಗಳಿದ್ಯಾ? ಧೂಮಪಾನ, ಸ್ಮೋಕಿಂಗ್ ಆತರದ ಏನಾದ್ರೂ? ಇಲ್ಲ ಸರ್, ಧೂಮಪಾನ ಏನಿಲ್ಲ ಸರ್. ಏನಿಲ್ಲ. ಓಕೆ. ಸೊ ಈ ಏಜ್ ರಿಲೇಟೆಡ್ ಆಗಿ ಬರುವಂತದ್ದು ಬ್ರಾಂಕೈಟಿಸ್ ನ ಒಂದು ಸಮಸ್ಯೆ. ಓಕೆ. ಸೊ ತುಂಬಾ ಜನ ಈ 40-50 ವರ್ಷ ಆದ್ಮೇಲೆ ಈ ಸಮಸ್ಯೆಯಿಂದ ಬಳಲ್ತಾ ಇದಾರೆ. ಬಟ್ ಯಾವುದೇ ರೀತಿ ಎದುರ್ಕೊಳ್ಳುವಂಥದ್ದು ಬೇಡ. ಸೊ ಇದಕ್ಕೆ ಚಿಕಿತ್ಸೆ ಖಂಡಿತ ಇದೆ. ಸೊ ಆದಷ್ಟು ನಿಮ್ಮ ಕೆಮ್ಮು ಯಾವುದಕ್ಕೆ ಅಗ್ರಿವೇಟ್ ಆಗುತ್ತೆ ಅಂದ್ರೆ ಧೂಳಿಗೆ ಹೋದ್ರೆ ಅಗ್ರಿವೇಟ್ ಆಗುತ್ತಾ, ಅಥವಾ ಕೋಲ್ಡ್ ವಾತಾವರಣಕ್ಕೆ ಹೋದ್ರೆ ಅಗ್ರಿವೇಟ್ ಆಗುತ್ತಾ, 1 ತಿಂಗಳಿಂದ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಆದಷ್ಟು ಏನೇನು ಪದಾರ್ಥಗಳನ್ನ ತಗೊಳ್ತೀರಾ ಬಿಸಿ ಬಿಸಿಯಾಗಿ ತಗೊಳ್ಬೇಕಾಗುತ್ತೆ. ಬಿಸಿ ಸೂಪ್ಸ್ ತಗೊಳ್ಳುವಂಥದ್ದು, ಬಿಸಿ ಟೀ ತಗೊಳ್ಳುವಂಥದ್ದು, ಏನೇ ಒಂದು ನೀವು ಪದಾರ್ಥನ ತಗೊಂಡ್ರೆ ಬಿಸಿಯಾಗಿ ತಗೊಳ್ಬೇಕಾಗತ್ತೆ. ಯಾವುದೇ ರೀತಿ ಫ್ರಿಡ್ಜ್ ಐಟಮ್ಸ್, ಏರಿಯೇಟೆಡ್ ಡ್ರಿಂಕ್ಸ್ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಆದಷ್ಟು ಇದನ್ನ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಪ್ರಾಣಾಯಾಮ ಅಂತ ಬರುತ್ತೆ. ಸೊ ಪ್ರಾಣಾಯಾಮ ಅಂತ ಒಂದು ಪದ್ಧತಿ ಯೋಗದಲ್ಲಿ, ಅದನ್ನ ನೀವು ಮಾಡ್ತಾ ಬಂತು ಅಂದ್ರೆ ನಿಮ್ಮ ಶ್ವಾಸಕೋಶದ ಒಂದು ಆಕ್ಸಿಜನ್ ಕೆಪಾಸಿಟಿ ಏನಾಗುತ್ತೆ ಅದು ಹೆಚ್ಚಾಗುತ್ತೆ. ಸೊ ಜೊತೆಗೆ ಹೋಮಿಯೋಪತಿ ಚಿಕಿತ್ಸೆನೂ ಕೂಡ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರೋದಿಲ್ಲ ಆ ಚಿಕಿತ್ಸೆಯಲ್ಲಿ. ಅದನ್ನು ಕೂಡ ಈ ಏಜಲ್ಲೂ ಕೂಡ ನೀವು ಸೇವನೆ ಮಾಡಬಹುದಾಗತ್ತೆ. ಓಕೆ, ಧನ್ಯವಾದ ಅನಂಜೇಗೌಡ ಅವರೇ ಕರೆ ಮಾಡೋದಕ್ಕಾಗಿ. ತುಂಬಾ ಜನಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನೋದೇ ಕನ್ಫ್ಯೂಷನ್ಸ್ ಆಗಿರುತ್ತೆ. ನಾನಾ ರೀತಿ ಪದ್ಧತಿಗಳನ್ನ ಅನುಸರಿಸಿರ್ತಾರೆ. ಜೊತೆಗೆ ತುಂಬಾ ಜನಕ್ಕೆ ಇನ್ಹೇಲರ್ಸ್ ಕೂಡ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಕಂಪಲ್ಸರಿ ಅದನ್ನ ಲೈಫ್ ಲಾಂಗ್ ತೆಗೆದುಕೊಳ್ಳಲೇಬೇಕು, ಅದನ್ನ ಬಿಟ್ಟರೆ ಏನ್ ಜೀವನನೇ ಇಲ್ಲ ಅನ್ನೋ ರೀತಿನಲ್ಲಿ ವರ್ತಿಸ್ತಾ ಇರ್ತಾರೆ. ಇದು ನಿಜನಾ? ಕಂಪಲ್ಸರಿ ಲೈಫ್ ಲಾಂಗ್ ತೆಗೆದುಕೊಳ್ಳಲೇಬೇಕು? ಅದಕ್ಕೆ ಪರ್ಯಾಯವಾಗಿ ಏನು ಟ್ರೀಟ್ಮೆಂಟ್ ಇರೋದೇ ಇಲ್ವಾ ಹೋಮಿಯೋಪತಿ? ಯಾವುದೇ ರೀತಿ ಒಂದು ಸಮಸ್ಯೆ ಉಂಟಾದ್ರೂ ಅದಕ್ಕೆ ಚಿಕಿತ್ಸೆ ಅನ್ನೋದು ಖಂಡಿತ ಇರುತ್ತೆ. ಸೊ ಚಿಕಿತ್ಸೆ ಜೀವನ ಪರ್ಯಂತ ತಗೊಳ್ಬೇಕಾ ಅನ್ನೋದು ಪ್ರಶ್ನೆ ಖಂಡಿತ ಮೂಡುತ್ತೆ. ಎಷ್ಟೋ ಜನ ವೀಕ್ಷಕರು ನೋಡ್ತಾ ಇರ್ಬೋದು ಕಾರ್ಯಕ್ರಮನ, ಎಷ್ಟೋ ಜನ ಈ ಇನ್ಹೇಲರ್ಸ್ಗೆ ಅಡಿಕ್ಟ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಡೈಲಿ ಒಂದು 3-4 ಪಫ್ ತಗೊಂಡಿಲ್ಲ ಅಂದ್ರೆ ನಂಗೆ ಉಸಿರೇ ಆಡೋಕ್ಕಾಗೋದಿಲ್ಲ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇಂಥವ್ರು ಅಡಿಕ್ಷನ್ಸ್ ಆಗಿ ಸೊ ಅವರ ಸಮಸ್ಯೆನ ಅವರಾಗೆ ಹೆಚ್ಚು ಮಾಡ್ಕೊಳ್ತಾರೆ. ಸೊ ಯಾಕಂದ್ರೆ ಲಕ್ಷಣ ಮಾತ್ರ ಕಡಿಮೆ ಆಗ್ತಾ ಇರುತ್ತೆ. ಸೊ ಒಂದು ವ್ಯಕ್ತಿಗೆ ಕಾಯಿಲೆ ಬರೋದಕ್ಕೆ ಯಾವ ರೀತಿಯ ಒಂದು ರೂಟ್ ಅನ್ನೋದಿರುತ್ತೆ, ಒಂದು ದಾರಿ ಅನ್ನೋದಿರುತ್ತೆ, ಒಂದು ಕಾರಣ ಅನ್ನೋದಿರುತ್ತೆ. ಎಷ್ಟೋ ಜನಕ್ಕೆ ಈ ಕಾರಣವಾಗಿ ನಾವು ಬರೀ ಹೆರಿಡಿಟ್ರಿ ಟೆಂಡೆನ್ಸಿ ಒಂದೇ ಅಲ್ಲ. ಸೊ ಅದೊಂದು ಮೇನ್, 40% ಆಸ್ತ್ಮ ಬರುವಂಥದ್ದು ಈ ಹೆರಿಡಿಟಿ ಟೆಂಡೆನ್ಸಿಯಿಂದ ಬರುತ್ತೆ, ಅಂದರೆ ಅನುವಂಶಿಕತೆಯಿಂದ ಬರುತ್ತೆ. ತಂದೆ ತಾಯಿಗೆ ಅಥವಾ ಮೆಟರ್ನಲ್ ಸೈಡ್, ಪೆಟರ್ನಲ್ ಸೈಡ್ ಅಲರ್ಜಿ ಆಸ್ತ್ಮ ಇರುವಂಥದ್ದು ಅವರ ನೆಕ್ಸ್ಟ್ ಜನ್ರೇಷನ್ಗೆ ಮಕ್ಕಳಿಗೆ ಬರುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಅದು ಬಿಟ್ಟರೆ 60% ಬರುವಂಥದ್ದು ವಾತಾವರಣದಿಂದ, ನಮ್ಮ ಹೊರಗಿನ ಒಂದು ಎನ್ವಿರಾನ್ಮೆಂಟಲ್ ಕಾಸಸ್ಸಿಂದ ಬರುವಂಥ ಆಸ್ತ್ಮಗಳೇ ಹೆಚ್ಚು ಇವತ್ತಿನ ದಿನಗಳಲ್ಲಿ. ಯಾಕಂದರೆ ಪಲ್ಯೂಟೆಡ್ ಏರಿಯಾದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, AC ಅನ್ನೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಕೋಲ್ಡ್ ಏರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಅಭ್ಯಾಸಕ್ಕೆ ಒಳಗಾಗಿದ್ದಾರೆ, ಧೂಮಪಾನ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ತಂಬಾಕು ಸೇವನೆ ಮಾಡುವಂಥದ್ದು. ಎಷ್ಟೋ ಜನ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಬರುವಂಥ ಒಂದು ಫೈನ್ ಡಸ್ಟ್ಗಳಾಗಿರ್ಬೋದು, ಅಥವಾ ಮರಗಳಿಂದ ಬರುವಂಥ ಒಂದು ಪೋಲನ್ಸ್ ಆಗಿರ್ಬೋದು. ಮತ್ತು ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಜನ ಮನೆಯಲ್ಲಿ ಈ ಬೆಕ್ಕುಗಳನ್ನ ಸಾಕಿರ್ತಾರೆ, ನಾಯಿಗಳನ್ನ ಸಾಕಿರ್ತಾರೆ, ಅದರಲ್ಲಿ ಬರುವಂಥ ಒಂದು ಪೆಟ್ ಡ್ಯಾಂಡಸ್ ಅಂತ ಹೇಳಿ ಕರಿತೇವೆ, ಕೂದಲುಗಳಿಂದ ಆಗಿರ್ಬೋದು ಅಥವಾ ಎಕ್ಸ್ಕ್ರೀಷನ್ ಆಗಿರ್ಬೋದು, ಅದರ ಸಲೈವಿಂದ ಆಗಿರ್ಬೋದು, ಮನುಷ್ಯ ಈ ಥರದ ಒಂದು ಐಟಮ್ಸ್ಗೆ ಸೆನ್ಸಿಟಿವ್ ಇರ್ತಾನೆ, ಅದರಿಂದ ಆಸ್ತ್ಮ ಬರುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಚಿಕಿತ್ಸೆ ಪಡೆಯೋದಕ್ಕಿಂತ ಮುಂಚೆ ಯಾವ ಕಾರಣದಿಂದ ಅವ್ರಿಗೆ ಆಸ್ತ್ಮ ಅಥವಾ ಅಲರ್ಜಿ ಬಂತು ಅಂತ ತಿಳ್ಕೊಳ್ಳುವಂಥದ್ದು ಆ್ಯಸ್ ಎ ವೈದ್ಯರಾಗಿ ನಮ್ಮ ಕರ್ತವ್ಯ. ಅದನ್ನ ಆ್ಯಸ್ ಎ ಪೇಷಂಟ್ ಆಗಿ ಅವ್ರಿಗೆ ತಿಳಿಸ್ಕೊಡುವಂಥದ್ದು ಕೂಡ ಇನ್ನೊಂದು ಕರ್ತವ್ಯ ಆಗುತ್ತೆ. ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಸ್ತಮಾ ಮತ್ತು ಅಲರ್ಜಿ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳಿಸೋದಕ್ಕೆ ಈಗಾಗಲೇ ನಮ್ಮೊಂದಿಗೆ ನಮ್ಮ ಹೋಮಿಯೋಪತಿಯ ವೈದ್ಯರಾದಂತಹ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೋಣ. ಈಗ ತುಂಬಾ ಜನಕ್ಕೆ ರೂಟ್ ಕಾಸೇ ಗೊತ್ತಾಗುವುದಿಲ್ಲ. ಜೊತೆಗೆ ತುಂಬಾ ಜನ ಹೇಳ್ತಿರ್ತಾರೆ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗೂ ಕೂಡ ಈ ಅಲರ್ಜಿ ಆಗಲಿ ಅಸ್ತಮಾ ಆಗಲಿ ಇರಲಿಲ್ಲ, ಆದರೆ ಸಡನ್ ಆಗಿ ನನಗೆ ಈ ರೀತಿ ಬಂದಿದೆ ಅಂತಲೇ ಗೋಳಾಡೋರು ಹೆಚ್ಚಾಗಿ. ಅಂದರೆ ನಾವು ಲೀಡ್ ಮಾಡ್ತಾ ಇರುವಂತಹ ಲೈಫ್ ಸ್ಟೈಲಿಂದನೇ ಹೆಚ್ಚಾಗಿ ಈ ಡಿಸೀಸ್ ಬರುತ್ತೆ ಅಂತ ಹೇಳಿ.
ಹೇಳ್ಬೋದಾ ಇತ್ತೀಚಿನ ದಿನಮಾನಗಳಲ್ಲಿ? ಖಂಡಿತ, ಇವತ್ತಿನ ದಿನಗಳಲ್ಲಿ ಕಾಯಿಲೆ ಬರೋದಕ್ಕೆ ಅತಿ ಪ್ರಮುಖ ಕಾರಣ ಅಂತ ಹೇಳುವಂಥದ್ದು ನಮ್ಮ ಜೀವನ ಶೈಲಿ. ಸೊ ಖಂಡಿತ ಒಂದು ಸಣ್ಣ ವಯಸ್ಸಿನ ಮಗುನಿಂದ ಹಿಡಿದು ವಯಸ್ಕರವರೆಗೂ ಈ ಮಾನಸಿಕ ಒತ್ತಡ ಅನ್ನೋದು ಟೆನ್ಷನ್ಸ್ ಅನ್ನೋದು ಖಂಡಿತ ಇದೆ. ಸೊ ಈ ಒತ್ತಡ ಖಂಡಿತ ಮನುಷ್ಯನಿಗೆ ಬೇಕು. ಸೊ ಆ ಸ್ಟ್ರೆಸ್ ಅನ್ನೋದು ಯಾವಾಗ ಡಿಸ್ಟ್ರೆಸ್ ಆಗ್ತಾ ಹೋಗ್ತಾ ಇರತ್ತೆ, ಸೊ ಆಗ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಮ್ಮ ಜೀವನ ಶೈಲಿ ಬರೀ ಮಾನಸಿಕ ಒತ್ತಡ ಒಂದೇ ಅಲ್ಲ, ಎನ್ವಿರಾನ್ಮೆಂಟ್ ಕಾಸಸ್ ಆಗಿರ್ಬೋದು, ಸೊ ಇದೆಲ್ಲ ಕಾರಣ ಆಗ್ತಾ ಇರತ್ತೆ ಆಸ್ತ್ಮಾ ಮತ್ತು ಅಲರ್ಜಿ ಬರೋದಕ್ಕೆ. ನಾನು ಹೇಳಿದೆ ಹೆರಿಡಿಟ್ರಿ ಒಂದೇ ಕಾರಣ ಅಲ್ಲ, ಅನುವಂಶಿಕತೆ ಕಾರಣ ಒಂದೇ ಅಲ್ಲ. ಸೊ ವಾತಾವರಣದಿಂದ ಕೂಡ ಸಮಸ್ಯೆಗಳು ಬರ್ಬೋದು. ಎಷ್ಟೋ ಜನ ಹೇಳ್ತಾರೆ, ಈ ಮೇಯ್ನಾಗಿ ಹೇಳುವಂಥದ್ದು ನಮ್ಮ ರೋಗ ನಿರೋಧಕ ಶಕ್ತಿ. ಸೊ ಇವತ್ತಿನ ದಿನಗಳೆಲ್ಲ ಪ್ರಿಕಾಸಿಟಿ ಆಗ್ತಾ ಇದೆ. ಅಂದರೆ 60 ವರ್ಷದಲ್ಲಿ ಬರೋ ಕಾಯಿಲೆಗಳಿಗೆ 40 ವರ್ಷಕ್ಕೆ ಬರ್ತಾ ಇದೆ, 40 ವರ್ಷದಲ್ಲಿ ಬರೋ ಕಾಯಿಲೆಗಳಿಗೆ 20 ವರ್ಷಕ್ಕೆ ಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಪ್ರಿಕಾಸಿಟಿ, ಅದಕ್ಕೆ ಮುಖ್ಯ ಕಾರಣ ರೆಸಿಸ್ಟೆನ್ಸ್ ಪವರ್. ಅಂದರೆ ಎಲ್ಲರಲ್ಲೂ ಒಂದು ಆಂಟಿಬಾಡಿ ಸೆಲ್ಸ್ ಅಂತಿರುತ್ತೆ, ಎಲ್ಲದಕ್ಕೂ ಒಂದು ರೋಗ ನಿರೋಧಕ ಶಕ್ತಿ ಅಂತಿರುತ್ತೆ. ನಮ್ಮಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಯಿತು ಅಂದರೆ ಆ ಶಕ್ತಿಯಿಂದ ಅದು ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಸೊ ಯಾವಾಗ ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ, ಸೊ ನಮ್ಮ ಒಂದು ಹಾರ್ಮ್ಲೆಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಸೊ ಈ ಗಾಳಿಲಿ ಹರಡುವಂಥ ಒಂದು ಹಾರ್ಮ್ಲೆಸ್ ಸಬ್ಸ್ಟೆನ್ಸ್ ಇಂದನೂ ನಾವು ಸೆನ್ಸಿಟಿವ್ ಆಗ್ತಾ ಹೋಗ್ತಾ ಇರ್ತೀವಿ. ಸೊ ಅದರಿಂದ ಕೂಡ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ಜನ ನಾವು ನಮ್ಮ ಕ್ಲಿನಿಕ್ಸ್ಗೆ ಬರ್ತಾರೆ ಆಸ್ತ್ಮಾ ಅಂತೇಳಿ, ಯಾವಾಗ ಬಂತು ಅಂತ ಕೇಳಿದಾಗ, ಸರ್ ನನಗೊಂದ್ಸರಿ ಆಪರೇಷನ್ ಆಯಿತು, ಮೇಜರ್ ಒಂದು ಸರ್ಜರಿ ಆಯಿತು, ಅಥವಾ ಸಿ ಸೆಕ್ಷನ್ ಆಯಿತು, ತದನಂತರ ನನಗೆ ಆಸ್ತ್ಮಾ ಬಂತು. ಸೊ ಆಫ್ಟರ್ ಮೇಜರ್ ಸರ್ಜರಿ ಏನಾಗುತ್ತೆ, ಇಮ್ಯುನಿಟಿ ಡ್ರಾಪ್ ಆಗುತ್ತೆ. ಸೊ ಅದರಿಂದ ಕೂಡ ಆಸ್ತ್ಮಾ ಬರುವಂಥ ಸಾಧ್ಯತೆಗಳು ಇವತ್ತಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅನ್ನೋದು ಹೇಳ್ಬೋದು. ಮತ್ತೊಬ್ಬರು ಕಾಲರ್ ಹೇಳಿದರೆ, ಚಿತ್ರದುರ್ಗದಿಂದ ಕಮಲಾ ಕರೆ ಮಾಡಿದರೆ. ನಮಸ್ತೆ ಕಮಲಾ ಅವರೇ. ಹಲೋ ಮೇಡಮ್, ನಮಸ್ತೆ. ಡಾಕ್ಟರ್ ಇದ್ರೆ ಮಾತನಾಡಿ, ಮಾ ಸಮಸ್ಯೆ ಏನಿದೆ? ನಮಸ್ತೆ ಕಮಲಾ ಅವ್ರೆ, ಹೇಳಿಮ್ಮ, ಏನ್ ಸಮಸ್ಯೆ? ನಮಸ್ತೆ ಸರ್. ಹೇಳಿಮ್ಮ. ಸರ್, ಚಿತ್ರದುರ್ಗ ಇಂದ ಮಾತಾಡ್ತಿರೋದು, ಕಮಲಾ ಅಂತ ಹೇಳಿ ನನ್ನ ಹೆಸರು. ಹೇಳಿಮ್ಮ, ತೊಂದ್ರೆ ಹೇಳಿ. ಏನಂದ್ರೆ, 2 ಸತಿ ಹೋಗ್ ಬಂದೆ ಹಾಸ್ಪಿಟ್ಲಿಗೆ, ಬಸ್ ಇಲ್ಲಿ ಪ್ರಶಾಂತ್ ಅಂತ ಬಸವರಾಜ್ ಅಂತ ಇದಾರೆ, 2 ಸತಿ ಹೋಗ್ ಬಂದ್ರು ಅವರು ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಬಟ್ ಒಂದ್ ಸ್ವಲ್ಪ ಕಷ್ಟ ಆಗಿಲ್ಲ. ಮತ್ತೆ ತುಂಬಾ ಸುಸ್ತು ಅಂದ್ರೆ ತುಂಬಾ ಸುಸ್ತು, ಅಸ್ತಮಾ ಇದೆ ನನಗೆ. ಬಟ್ 2 ಸತಿ ಹೋಗ್ ಬಂದ್ರು ಒಂದ್ ಸ್ವಲ್ಪ ಕಡಿಮೆನೆ ಆಗಿರುತ್ತೆ. ಚಿಕಿತ್ಸೆ ಪಡ್ಕೊಂಡಿದ್ರಿಲ್ಲ? ಆಸ್ತ್ಮಾಗೆ ಚಿಕಿತ್ಸೆ ಪಡ್ಕೊಂಡಿದ್ರಾ? ಇಲ್ಲ ಸರ್, ಆತರ ಏನಿಲ್ಲ. ಓಕೆಮ್ಮ. ಸಿ, ನಿಮ್ಮ ತಂದೆ ತಾಯಿಗೆ ಅಥವಾ ಅನುವಂಶಿಕತೆಯಿಂದ ಏನಾದರೂ ಈ ಸಮಸ್ಯೆ ಉಂಟಾಗಿದೆಯಾ? ಇಲ್ಲ ಸರ್, ಅವ್ರು ಯಾರು ಇಲ್ಲ. ಓಕೆಮ್ಮ. ಸೊ ನೋ ಪ್ರಾಬ್ಲಮ್. ಸಿ, ಆಸ್ತ್ಮಾ ಅನ್ನೋದು ಯಾವುದೇ ರೀತಿ ಈ ಡಿಸೀಸ್ ಅಂತ ಹೇಳಿ ಕರೆಯೋದಿಲ್ಲ. ಸೊ ಇಟ್ ಈಸ್ ಎನ್ ಅಗ್ರಿವೇಟಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೇವೆ. ಏನಾದ್ರು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಆಯಿತು ಅಂದ್ರೆ ಅದು ಅಗ್ರಿವೇಟ್ ಆಗುತ್ತೆ. ದಿನ ವರ್ಷಾನ್ಗಟ್ಟಲೆ ಈ ಸಮಸ್ಯೆ ಉಂಟಾಗೋದಿಲ್ಲ. ಬಟ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ನಿಮ್ಗೆ ಗೊತ್ತಾಗಬೇಕು, ಯಾವ ಪದಾರ್ಥದಿಂದ ನನಗೆ ಆಸ್ತ್ಮಾ ಅಟ್ಯಾಕ್ ಆಗುತ್ತೆ, ಯಾವ ವಾತಾವರಣದಲ್ಲಿ ನನಗೆ ಆಸ್ತ್ಮಾ ಅಟ್ಯಾಕ್ ಆಗುತ್ತೆ, ಅದು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಓಕೆ. ಸಿ, ಆಸ್ತ್ಮಾನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ನಾವು ರೂಟ್ ಕಾಸ್ನೇ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಬರೀ ಕೆಮ್ಮಿಗೆ ನಾವು ಔಷಧಿ ಕೊಡೋಕ್ಕಾಗೋದಿಲ್ಲ, ಬರೀ ಉಸಿರಾಟದ ಸಮಸ್ಯೆಗೆ ಔಷಧಿ ಕೊಡೋದಿಲ್ಲ. ಸೊ ಹೋಮಿಯೋಪತಿಲಿ ಯಾಕೆ ಒಳ್ಳೆಯ ಚಿಕಿತ್ಸೆ ಇದೆ, ಒಳ್ಳೆಯ ರಿಸಲ್ಟ್ಸ್ ಇದೆ ಅಂತ ಹೇಳಿದ್ರೆ ಇದೇ ಕಾರಣದಿಂದ. ಸೊ ನಾವು ಕೊಡುವಂಥದ್ದು ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೀವಮ್ಮ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಕ್ಯಾರೆಕ್ಟರ್ ಮೇಲೆ, ಸೊ ನಿಮ್ಮ ವ್ಯಕ್ತಿತ್ವದ ಮೇಲೆ ಒಂದು ಪರಿಣಾಮ ಬೀಳ್ತಾ ಹೋಗ್ತಾ ಇರತ್ತೆ. ಆ ಔಷಧಿ ನಿಮಗೆ ಹೊಂದುವಂಥ ಒಂದು ಔಷಧಿ ಇರಬೇಕಾಗತ್ತೆ. ಸೊ ಇದು ಆಯಿತು ಅಂತ ಹೇಳಿದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊ ನನ್ನ ಆಂಟಿಬಾಡಿ ಸೆಲ್ಸ್ ಫಂಕ್ಷನಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ ಅದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ನಾವು ಏನು ನಾಳುಗಳು ಸಣ್ಣ ಆಗ್ತಾ ಹೋಗ್ತಾ ಇರತ್ತೆ, ಆ ವೀಸಿಂಗ್ ಏನು ಬರುತ್ತೆ, ನಿಮಗೆ ಉಸಿರಾಟದ ಸಮಸ್ಯೆ ಏನು ಬರುತ್ತೆ, ಅದು ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿ ಹೋಗೋದಕ್ಕೆ ನಿಮಗೆ ಸರ್ಟನ್ ಟೈಮ್ ಆಗುತ್ತೆ ಅಮ್ಮ. ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ದೀರಾ. ಸೊ ದಾವಣಗೆರೆಯಲ್ಲಿ ನಮ್ಮ ಶಾಖೆ ಇದೆ, ಸೊ ಹೋಗಿ ಭೇಟಿಯಾಗಿ. ಸೊ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಏನೇನು ರಿಪೋರ್ಟ್ಸ್ ಇದೆ ಹೋಗಿ ಭೇಟಿಯಾಗಿ ಅಮ್ಮ. ನುರಿತ ವೈದ್ಯರಿರ್ತಾರೆ. ಸೊ ಹೋಮಿಯೋಪತಿಯಿಂದ, ನಮ್ಮ ಹೋಮಿಯೋಪತಿಯಿಂದ ಯಾವ ರೀತಿಯ ನಿಟ್ಟಿನಲ್ಲಿ ನಿಮಗೆ ಸಹಾಯ ಮಾಡಬೇಕು ನಿಮ್ಮ ಸಮಸ್ಯೆಗೆ, ನಿಮ್ಮ ಕಾಯಿಲೆಗೆ, ಖಂಡಿತ ನಮ್ಮ ವೈದ್ಯರು ಮಾಡಿಕೊಡ್ತಾರಮ್ಮ. ಧನ್ಯವಾದ ಕಮಲಾ ಅವರೇ ಕರೆ ಮಾಡೋದಕ್ಕಾಗಿ. ತುಂಬಾ ಜನಕ್ಕೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಇದು ಟ್ರಿಗರ್ ಆಗ್ತಾ ಹೋದರೆ ಮುಂದೆ ಹುಟ್ಟುವಂಥ ಮಗುಗೂ ಕೂಡ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳೇ ಇರುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅಂದರೆ ಈಗ ತಮಗೆ ಇರುವಂತಹ ಕಾಯಿಲೆ ಮಗುಗೆ ಬರಬಾರ್ದು ಅಂತಂದರೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ, ಹೋಮಿಯೋಪತಿ ಈ ನಿಟ್ಟಿನಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ? ಖಂಡಿತ. ಸೊ ಹೋಮಿಯೋಪತಿ ಅನ್ನೋದು ಇದೇ ವ್ಯಾಯಾಮನವ್ರದವ್ರು ತಗೋಬೇಕು. ಸೊ ಸಣ್ಣ ಮಕ್ಕಳು ತಗೋಬಾರ್ದು, ವಯಸ್ಸಾದವ್ರು ತಗೋಬಾರ್ದು, ಖಂಡಿತ ಇಲ್ಲ. ಸಣ್ಣ ವಯಸ್ಸಿಂದ ಒಂದು 3 ತಿಂಗಳಿಂದ ಮಗುವಿನಿಂದ ಹಿಡಿದು ವಯಸ್ಕರವರೆಗೂ ಈ ಹೋಮಿಯೋಪತಿಕ ಔಷಧಿಗಳನ್ನ ತಗೊಳ್ಬೋದು. ಸೊ ಅದರಲ್ಲೂ ಎಷ್ಟೋ ಜನ ಈ ಗರ್ಭಾವಸ್ಥೆ ಸಮಯದಲ್ಲಿ ತಗೊಳ್ತಾರೆ, ಯಾಕಂದ್ರೆ ಅವ್ರಿಗೆ ಗರ್ಭಾವಸ್ಥೆ ಸಮಯದಲ್ಲಿ
ಸಮಯದಲ್ಲಿ ನಾನಾ ತರದ ಒಂದು ತೊಂದರೆಗಳಿಗೆ ಒಳಗಾಗಿರ್ತಾರೆ, ಗೆಸ್ಟೇಷನಲ್ ಪ್ರಾಬ್ಲಮ್ಸ್ಗೆ ಒಳಗಾಗಿರ್ತಾರೆ. ಸೊ ಅದರಲ್ಲಿ ಆಸ್ತ್ಮಾ ಕೂಡ ಒಂದು. ಸೊ ಖಂಡಿತ ಯಾವುದೇ ಒಂದು ತಾಯಿಗೆ ಆ ಸಮಯದಲ್ಲಿ ಸಮಸ್ಯೆ ಬಂತು ಅಂದ್ರೆ ತನ್ನ ಮಗುಗೆ ಬರುತ್ತಾ ಅನ್ನೋ ಪ್ರಶ್ನೆ ಖಂಡಿತ ಮೂಡುತ್ತೆ. ಸೊ ಇದು ಬರೋದೇ ಇಲ್ಲ, ಬಂದೇ ಬರುತ್ತೆ ಅಂತ ಯಾರು ಕೂಡ ಹೇಳಕ್ಕಾಗೋದಿಲ್ಲ. ಬಟ್ ಆ ಸಮಯದಲ್ಲಿ ಸ್ವಲ್ಪ ಅವ್ರು ಒಳ್ಳೆಯ ಚಿಕಿತ್ಸೆನ ತಗೊಂಡ್ರೆ ಖಂಡಿತ ಬರುವಂತ ಸಾಧ್ಯತೆಗಳನ್ನ ಖಂಡಿತ ಅವಾಯ್ಡ್ ಮಾಡ್ತಾ ಬರ್ಬೋದು. ಸೊ ಅದರಲ್ಲೂ ನಾವು ಹೇಳ್ತೀವಿ ಹೆರಿಡಿಟರಿ ಟೆಂಡೆನ್ಸ್ ಅಲ್ಲಿ ಸಿಂಗಲ್ ಪೇರೆಂಟಲ್ ಅಂತ, ಬರೀ ತಾಯಿಗೆ ಮಾತ್ರ ಇತ್ತು ಅಥವಾ ತಂದೆಗೆ ಮಾತ್ರ ಇತ್ತು ಅಂದ್ರೆ 30-35% ಬರುವಂತ ಸಾಧ್ಯತೆಗಳಿರುತ್ತೆ. ಇಬ್ಬರಿಗೂ ಇದ್ರೆ ಸ್ವಲ್ಪ ಚಾನ್ಸಸ್ ಇಸ್ ಮೋರ್ ಅಂತಾನೆ ಹೇಳ್ಬೋದು. ಸೊ ಅದನ್ನು ಕೂಡ ಹೋಮಿಯೋಪತಿಕ್ ಮಾತ್ರೆಗಳಿಂದ ಅವಾಯ್ಡ್ ಮಾಡ್ತಾ ಬರ್ಬೋದು ಅನ್ನೋದು ಹೇಳ್ಬೋದು. ಓಕೆ, ಸೊ ಫೈನಲಿ ವೀಕ್ಷಕರಿಗೆ ಒಂದು ಕಿವಿ ಮಾತು ಹೇಳುತ್ತಾರೆ, ಒಂದು ಜೊತೆಗೆ ಒಂದು ಟಿಪ್ಸ್ ಹೇಳೋದಾದ್ರೆ. ಖಂಡಿತ, ಸಿ ಅಲರ್ಜಿ ಆಸ್ತ್ಮಾ ಅನ್ನೋದು ಇದೊಂದು ಗ್ರಾಜ್ಯುಯಲ್ ಆನ್ಸೆಟ್ ಆಫ್ ಕಂಡೀಷನ್, ಯಾವುದೇ ರೀತಿ ಇದು ಒಂದು ದಿವಸದಲ್ಲಿ ಸಮಸ್ಯೆ ಹೆಚ್ಚಾಗುವಂಥದ್ದಲ್ಲ, ಒಂದು ವಾರದಲ್ಲಿ ಸಮಸ್ಯೆ ಹೆಚ್ಚಾಗುವಂಥದ್ದಲ್ಲ. ಈ ಅಲರ್ಜಿ ಹಂತದಲ್ಲೇ ಬಂತು ಅಂತ ಹೇಳಿದ್ರೆ ಆ ಕಾಯಿಲೆ ಆಸ್ತ್ಮಕ್ಕೆ ಹೋಗದಿರಂಗೆ ಖಂಡಿತ ನಾವು ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಮತ್ತೆ ಇವತ್ತಿನ ದಿನಗಳಲ್ಲಿ ಸೆಲ್ಫ್ ಮೆಡಿಕೇಟೆಡ್ ಪೀಪಲ್ ಜಾಸ್ತಿ ಆಗಿದ್ದಾರೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡ್ತಾ ಬನ್ನಿ. ನೀವಾಗೇ ಮಾತ್ರೆಗಳನ್ನ ತಗೊಳ್ಳುವಂಥದ್ದು, ನೀವಾಗೆ ಔಷಧಿಗಳನ್ನ ತಗೊಳ್ಳುವಂಥದ್ದು ಆ ಪ್ರಮೇಯ ಖಂಡಿತ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬಿಕಾಸ್ ಒಂದು ಸಣ್ಣ ಕಾಯಿಲೆ ಸಣ್ಣದಾಗಿ ಇನಿಷಿಯಲ್ ಆಗಿ ಅವರು ಚಿಕಿತ್ಸೆನ ಪಡ್ಕೊಂಡ್ರೆ ಮುಂದೆ ಬರೋ ಪರಿಣಾಮಕಾರದ ಕಂಡೀಷನ್ಸ್ನ ಅವಾಯ್ಡ್ ಮಾಡ್ತಾ ಬರ್ಬೋದು. ಯಾಕಂದ್ರೆ ಆಸ್ತ್ಮನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾನಾ ಥರದ ಒಂದು ಕಾಂಪ್ಲಿಕೇಶನ್ಸ್ಗೆ ಒಳಗಾಗಬೇಕಾಗತ್ತೆ. ಎಷ್ಟೋ ಜನ ನಮ್ಮಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಸೊ ಒಳ್ಳೆ ರಿಸಲ್ಟ್ಸ್ ಕೂಡ ಕಂಡು ಬರ್ತಿದೆ. ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಟ್ಯಾಬ್ಲೆಟ್ಸ್ ಇರೋದಿಲ್ಲ. ಸೊ ಅವರ ಒಂದು ವ್ಯಕ್ತಿತ್ವಕ್ಕೆ ತಕ್ಕಂತೆ ಚಿಕಿತ್ಸೆನ ಕೊಟ್ಟಾಗ ಖಂಡಿತ ಅದು ರೂಟ್ ಕಾಸ್ ಇಂದ ಕಾಯಿಲೆಯ ಬುಡದಿಂದ ತೆಗೆದು ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಮತ್ತೆ ಅವರ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಖಂಡಿತ ಸಹಾಯ ಮಾಡ್ತಿದೆ ಅನ್ನೋದು ಈ ಮೂಲಕ ಹೇಳ್ಬೋದಾಗುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ವೀಕ್ಷಕರಿಗೆ ಡಾಕ್ಟರ್ ಮಂಜುನಾಥ್ ಅವರನ್ನು ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಬ್ರಾಂಚಸ್ ಈ ರೀತಿ ಇದೆ: ಮಲ್ಲೇಶ್ವರಂ ಹಾಗೂ ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆಯಲ್ಲಿ ಬ್ರಾಂಚಸ್ಗಳಿದೆ. ಹಾಗೆ ಮಹಾರಾಷ್ಟ್ರದಲ್ಲೂ ಕೂಡ ಬ್ರಾಂಚಸ್ಗಳಿದೆ: ಮುಂಬೈ, ಪುಣೆ, ಕೊಲ್ಹಾಪುರ, ಸೋಲಾಪುರ, ಹಾಗೆ ನಾಗ್ಪುರ್, ಔರಂಗಾಬಾದ್, ನಾಸಿಕ್ನಲ್ಲಿ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 0804664666477 ಮತ್ತು ಸಂಖ್ಯೆ 1800572222. ಇದು ಈ ಹೊತ್ತಿನ ವಿಶೇಷ ನಿಮ್ಮ ಡಾಕ್ಟರ್. ನಿರಂತರ ಸ್ತುತಿಗಾಗಿ ನೋಡ್ತಾರೆ ಜೀವಿನಾಯ್.